ಮಲೆನಾಡಿನಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದು ಜಿಲ್ಲೆಯ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯಕ್ಕೆ 43043 ಕ್ಯೂಸೆಕ್ ಒಳಹರಿವು ಇದೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಜಲಾಶಯದ ಒಳಹರಿವಿನಲ್ಲಿ 2 ದಿನಗಳಿಂದ ಗಣನೀಯವಾಗಿ ಏರಿಕೆಯಾಗಿದೆ ಇನ್ನು ಭದ್ರಾ ಜಲಾಶಯಕ್ಕೆ 7743 ಕ್ಯೂಸೆಕ್ ಒಳಹರಿವು ಇದ್ದು ಜುಲೈ 2ನೇ ವಾರದ ನಂತರ ಜಲಾಶಯದ ನೀರಿನ ಹರಿವಿನಲ್ಲಿ ಇದೇ ಪ್ರಥಮ ಬಾರಿಗೆ ಏರಿಕೆ ಕಂಡುಬಂದಿದೆ ಇನ್ನು ತುಂಗಾ ಜಲಾಶಯಕ್ಕೆ 30453 ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಜಲಾಶಯದಿಂದ 31934 ಕ್ಯೂಸೆಕ್ ಹೊರಹರಿವು ಇದೆ ಕಳೆದ 2-3 ದಿನಗಳಿಂದ ಅಷ್ಟೇ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆ ಕಂಡುಬಂದಿದ್ದು ಇದೇ ರೀತಿ ಮಳೆ ಮುಂದುವರೆದಲ್ಲಿ ರೈತರ ಮೊಗದಲ್ಲಿಯೂ ಕೂಡ ಸಂತಸ ಮೂಡೋದು ಖಂಡಿತ ಮಲೆನಾಡಿನಲ್ಲಿ ಪುಷ್ಯ ಮಳೆಯ ಆರ್ಭಟ ಪ್ರಾರಂಭವಾಗಿದೆ ಪುಷ್ಯ ಮಳೆ ಪ್ರಾರಂಭವಾದಾಗಿನಿಂದಲೂ ಕೂಡ ಜೋರಾಗಿ ಸುರಿತಾಯಿದ್ದು ಮಲೆನಾಡಿನ ನದಿಗಳಿಗೆ ಜೀವಕಳೆ ಬಂದಂತಾಗಿದೆ ತುಂಗಾ ಭದ್ರಾ ಶರಾವತಿ ನದಿಗಳು ತುಂಬಿ ಹರಿತಾ ಇದ್ದಾವೆ ಮಲೆನಾಡಿನಲ್ಲಿ ಮುಂಗಾರು ಮಳೆ ಆರ್ಭಟ ಹೆಚ್ಚಾಗ್ತಾ ಇದ್ದಂತೆ ಜಲಾಶಯಗಳ ಒಳಹರಿವಿನಲ್ಲಿಯೂ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕೇವಲ 500 ಟಿಎಂಸಿ 600 ಟಿಎಂಸಿ ಒಳಹರಿವು ಬರ್ತಾ ಇದ್ದಂತ ಜಲಾಶಯಗಳಿಗೆ ಇದೀಗ 6000 7000 ಕ್ಯೂಸೆಕ್ ಒಳಹರಿವು ಬರ್ತಾ ಇದೆ ಪ್ರಮುಖವಾಗಿ ಭದ್ರಾ ಜಲಾಶಯ ಭದ್ರಾ ಜಲಾಶಯಕ್ಕೆ ಕಳೆದ 3-4 ದಿನಗಳ ಹಿಂದೆ 300 ಕ್ಯೂಸೆಕ್ 500 ಕ್ಯೂಸೆಕ್ ಒಳಹರಿವು ಬರ್ತಾ ಇತ್ತು ಇದೇ ರೀತಿ ಒಳಹರಿವು ಹರಿದು ಬರ್ತಾ ಇದ್ರೆ ಮುಂದೊಂದು ದಿನ ಇದು ಅಪಾಯಕಾರಿ ಸೂಚನೆಯಾಗಲಿದೆ ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರು ಯಾಕಂದ್ರೆ ಭದ್ರಾ ಜಲಾಶಯ ಭರ್ತಿಯಾಗಿಲ್ಲ ಅಂತ ಹೇಳಿದ್ರೆ ಮಧ್ಯ ಕರ್ನಾಟಕ ಭಾಗದ ಜನರು ತೀವ್ರ ಸಮಸ್ಯೆಯನ್ನ ಅನುಭವಿಸಬೇಕಾಗುತ್ತೆ ಬೇಸಾಯವನ್ನ ಮಾಡೋದಿಲ್ಲ ಕುಡಿಯೋದಕ್ಕೂ ಕೂಡ ನೀರಿನ ಅಭಾವ ಉಂಟಾಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ಹಾಗಾಗಿ ಭದ್ರಾ ಜಲಾಶಯ ಭರ್ತಿಯಾಗಲಿ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆಯಾಗಲಿ ಅಂತ ಪ್ರತಿ ವರ್ಷವೂ ಕೂಡ ಆ ಭಾಗದ ರೈತರು ಪ್ರಾರ್ಥನೆಯನ್ನ ಮಾಡುತ್ತಾರೆ ಇದೀಗ ಭದ್ರಾ ಜಲಾಶಯದ ಜಲಾನಯನ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ 500 ಕ್ಯೂಸೆಕ್ ನಿಂದ 6000 ದಿಂದ 7000 ಕ್ಯೂಸೆಕ್ ವರೆಗೂ ಒಳಹರಿವು ಹೆಚ್ಚಾಗಿದೆ ಭದ್ರಾ ಜಲಾಶಯಕ್ಕೆ ಸದ್ಯ 7743 ಕ್ಯೂಸೆಕ್ ಒಳಹರಿವು ಬರ್ತಾ ಇದೆ ಇನ್ನು ತುಂಗಾ ಜಲಾಶಯದ ತುಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಶೃಂಗೇರಿ ಕಿಗ್ಗಾ ತೀರ್ಥಳ್ಳಿ ಭಾಗದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇರೋದ್ರಿಂದ ತುಂಗಾ ಜಲಾಶಯಕ್ಕೂ ಕೂಡ 30453 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದೆ ಇನ್ನು ಜಲಾಶಯದಿಂದ 31934 ಕ್ಯೂಸೆಕ್ ಹೊರಹರಿವು ಇದೆ ಪ್ರಮುಖವಾಗಿ ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾದ್ರೇನೆ ನಾಡಿಗೆ ಬೆಳಕನ್ನ ನೀಡೋದಕ್ಕೆ ಸಾಧ್ಯ ಅಂದ್ರೆ ನಾಡಿಗೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಸರಬರಾಜು ಮಾಡೋದಕ್ಕೆ ಸಾಧ್ಯ ಈಗ ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಿಯೂ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕಳೆದ 3-4 ದಿನಗಳ ಹಿಂದೆ 4000 ಕ್ಯೂಸೆಕ್ ಒಳಹರಿವು ಇತ್ತು ಆದ್ರೆ ಇದೀಗ ಆ ಒಳಹರಿವಿನ ಪ್ರಮಾಣ 43043 ಕ್ಯೂಸೆಕ್ಗೆ ಏರಿಕೆಯಾಗಿದೆ ಹಾಗಾಗಿ ಶರಾವತಿ ಭಾಗದ ಜನರಲ್ಲೂ ತುಂಗಾ ನದಿ ಇರುವಂತ ಭಾಗದ ಜನರಲ್ಲೂ ಹಾಗೂ ಭದ್ರಾ ನದಿ ಇರುವಂತ ಭಾಗದ ಜನರಲ್ಲಿ ಇದೀಗ ಸಂತೋಷ ಮೂಡಿದೆ ಇದೇ ರೀತಿ ಮಳೆ ಮುಂದುವರಿಯಲಿ ಆದಷ್ಟು ಬೇಗ ಜಲಾಶಯಗಳು ಭರ್ತಿಯಾಗಲಿ ಅಂತ ರೈತರು ಕೂಡ ಕೇಳಿಕೊಳ್ಳುತ್ತಿದ್ದಾರೆ